ಮನೆ ನೇರ ನೇರವಾಗಿ ಪವರ್ ಜನಮತಕ್ಕೆ ಧುಮುಕಿ ಬಿಡೋಣ. ಆರ್ ಆರ್ ನಗರ ಕ್ಷೇತ್ರದ ಮಿಸ್ ಕಾಲ್ ಕೊಡಿ, ನಿಮ್ಮ ಜನಮತವನ್ನು ತಿಳಿಸಿ ಅನ್ನುವ ಅಭಿಯಾನವನ್ನು ನಾವು ಶುರು ಮಾಡಿಕೊಂಡಿದ್ದೇವೆ, ಸಮೀಕ್ಷೆಯನ್ನು ಶುರು ಮಾಡಿಕೊಂಡಿದ್ದೇವೆ. ಚುನಾವಣಾ ಪೂರ್ವ ಸಮೀಕ್ಷೆ ಇದು. ಇವತ್ತು ಆರ್ ಆರ್ ನಗರ ಅಸೆಂಬ್ಲಿ ಕ್ಷೇತ್ರದ ಸರ್ವೆ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೇವೆ. ಹೇಗಿದೆ ಹಾಗಾದರೆ ಸದ್ಯದ ಟ್ರೆಂಡ್ ಏನು, ಕತೆ ಎಷ್ಟು ಮಿಸ್ ಕಾಲ್ಸ್ ಬಂದವು, ಯಾವ ಅಭ್ಯರ್ಥಿಗೆ ರಾಜರಾಜೇಶ್ವರಿ ತಾಯಿಯ ಆಶೀರ್ವಾದವಿದೆ, ಈ ಕ್ಷಣದಲ್ಲಿ ಚುನಾವಣೆ ನಡೆದರೆ ಯಾರು ಗೆಲ್ಬಹುದು, ಈ ಮೊಮೆಂಟ್ನಲ್ಲಿ ಪವರ್ ಟಿವಿ ಅಸೆಂಬ್ಲಿ ಚುನಾವಣಾ ಪೂರ್ವ ಸಮೀಕ್ಷೆ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಪೈಪೋಟಿ ಇದೆ ಆರ್ ಆರ್ ನಗರದಲ್ಲಿ. ಇಟ್ಸ್ ಎ ಮ್ಯಾಸಿವ್ ಮ್ಯಾಸಿವ್ ಚಾಲೆಂಜ್. ಬಿಜೆಪಿ ಅಭ್ಯರ್ಥಿಯಾಗಿ ಸಚಿವರಾಗಿರುವ ಮುನಿರತ್ನ ಕಣಕ್ಕೆ, ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕುಸುಮ ಹನುಮಂತರಾಯಪ್ಪನವರು ಸ್ಪರ್ಧೆ ನಡೆಸಲಿದ್ದಾರೆ. ಜೆಡಿಎಸ್ ತನ್ನ ಅಭ್ಯರ್ಥಿ ಹೆಸರನ್ನು ಇನ್ನೂ ಘೋಷಣೆ ಮಾಡಿಲ್ಲ. ಆರ್ ಆರ್ ನಗರದಲ್ಲಿ ಮುನಿರತ್ನ ಅವರು ಮತ್ತು ಕುಸುಮ ಹನುಮಂತರಾಯಪ್ಪನವರ ನಡುವೆ ನೇರ ಪೈಪೋಟಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸಿಕ್ಕಾಪಟ್ಟೆ ಸ್ಪಂದನೆ ವ್ಯಕ್ತವಾಗಿದೆ ನಮಗೆ ಆರ್ ಆರ್ ನಗರ ಕಾನ್ಸ್ಟಿಟ್ಯೂಯನ್ಸಿಯಿಂದ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ 12 ಅವರ್ಸ್ ನಡೆದಂಥ ಸಮೀಕ್ಷೆ, ಬಹಳ ಭರ್ಜರಿಯಾದಂಥ ಸ್ಪಂದನೆ ನಮಗೆ ಸಿಕ್ಕಿರೋದು. ಮಿಸ್ ಕಾಲ್ ಕೊಡೋ ಮೂಲಕ ತಮ್ಮ ಆಯ್ಕೆಯ ಅಭ್ಯರ್ಥಿಗೆ ಜನ ಮತ ಹಾಕಿದ್ದಾರೆ. 16,948 ಕರೆಗಳು 12 ಅವರ್ಸ್ ಸ್ಪ್ಯಾನಲ್ಲಿ ಬಂದಿದೆ ನಮಗೆ. ಹಾಗಾದರೆ 16,000+ ಕರೆಗಳಲ್ಲಿ ಯಾರ ಪರ ಅತಿ ಹೆಚ್ಚು ಮತಗಳು? ಜೆಡಿಎಸ್ ಅಭ್ಯರ್ಥಿಯ ಪರವೂ ಕೂಡ ಅಷ್ಟೇ, ಇನ್ನೂ ಫೈನಲೈಸ್ ಆಗಿಲ್ಲ. ಜೆಡಿಎಸ್ ಅಭ್ಯರ್ಥಿ 1,343 ಮತಗಳು ಬಂದಿದ್ದಾವೆ. ಶೇಕಡ 8%ರಷ್ಟು ಜನತೆ ಜೆಡಿಎಸ್ನ ಪರವಾಗಿ ಆರ್ ಆರ್ ನಗರದಲ್ಲಿ ಒಲವನ್ನು ವ್ಯಕ್ತಪಡಿಸಿದ್ದಾರೆ. ಕುಸುಮ ಅವರ ಪರವಾಗಿ 6,412 ಕರೆಗಳು, ಕಾಂಗ್ರೆಸ್ ಪಕ್ಷದ ಪರ ಶೇಕಡ 38%ರಷ್ಟು ಮತದಾರರು ಒಲವನ್ನು ವ್ಯಕ್ತಪಡಿಸಿದ್ದಾರೆ. ಇತರೆ ಪಕ್ಷಗಳ ಅಭ್ಯರ್ಥಿಗಳ ಪರ 402 ಕರೆಗಳು ಬಂದಿದ್ದಾವೆ. ಅಂದರೆ ಅಬೌಟ್ 2% ಆಫ್ ದಿ ಕಂಪ್ಲೀಟ್ ಓಟ್ಸ್ ಆಫ್ ದಿ ಟೋಟಲ್ ಓಟ್ಸ್. ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಪರ 8,791 ಕರೆಗಳು, ಅಬೌಟ್ 52% ಆರ್ ಆರ್ ನಗರದಲ್ಲಿ ಮುನಿರತ್ನ ಅವರ ಪರವಾಗಿರುವ ಒಲವಿದೆ. ಕುಸುಮ ಅವರ ವಿರುದ್ಧ ಮುನಿರತ್ನ ಮುನ್ನಡೆಯನ್ನು ಪಡೆದುಕೊಂಡಿದ್ದಾರೆ ಆರ್ ಆರ್ ನಗರದಲ್ಲಿ. ಕುಸುಮ ಅವರ ವಿರುದ್ಧ ಶೇಕಡ 14%ರಷ್ಟು ಮತಗಳಿಂದ ಮುನಿರತ್ನ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಸದ್ಯದ ಟ್ರೆಂಡ್ ಪ್ರಕಾರ ಆರ್ ಆರ್ ನಗರ ಕ್ಷೇತ್ರದಲ್ಲಿ ಮುನಿರತ್ನ ಅವರ ಪರವೇ ಜನಾಭಿಪ್ರಾಯ ಕಂಡುಬರ್ತಾ ಇದೆ. ಮತ್ತೊಮ್ಮೆ ಜೈ ಎಂದಿದ್ದಾರೆ ಆರ್ ಆರ್ ನಗರದ ಮತದಾರರು ಮುನಿರತ್ನ ಅವರಿಗೆ. ಮತ್ತೊಮ್ಮೆ ಶಾಸಕರಾಗುವತ್ತ ಮುನಿರತ್ನ ದಾಪುಗಾಲಿಟ್ಟಿದ್ದಾರೆ, ಅದರ ಬಗ್ಗೆ ಅನುಮಾನ ಇಲ್ಲವೇ ಇಲ್ಲ. ಥ್ಯಾಂಕ್ ಯು, ದಟ್ಸ್ ಆಲ್. 9 ಗಂಟೆಗೆ ಸಿಗೋಣ ಸಿ ಎಸ್ ವಿತ್ ಆರ್ ಎಸ್ನಲ್ಲಿ. ನಮಸ್ಕಾರ.